ಸ್ನೇಹಿತರೆ, ನಾನು ಚರಣ ಇವರ್ನಾಡ್. SBI ನಿನ್ನೆ ಅಂದ್ರೆ March 15, 2024 ಚುನಾವಣಾ ಆಯೋಗಕ್ಕೆ ಚುನಾವಣಾ ಬಾಂಡ್ಗಳ ವಹಿವಾಟಿನ ಮಾಹಿತಿಯಲ್ಲಿ ಏನು ಕೊಟ್ಟಿದೆ ಅದರಲ್ಲಿ ಕಂಡು ಬಂದಿದೆ. ಇದನ್ನ ಚುನಾವಣಾ ಆಯೋಗ ತನ್ನ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿದೆ. ಇದರಲ್ಲಿ ದಾನಿಗಳ ವಿವರಗಳು ಮತ್ತೆ ಅದನ್ನು ಸ್ವೀಕರಿಸಿದ ರಾಜಕೀಯ ಪಕ್ಷಗಳ ವಿವರಗಳಿವೆ. ಇದರಲ್ಲಿ ಟಾಪ್ 30 ದಾನಿಗಳಲ್ಲಿ 14 ಮಂದಿಯ ಮೇಲೆ ಮೋದಿ ಸರ್ಕಾರ ದಾಳಿ ನಡೆಸಿ ಹಪ್ತ ವಸೂಲಿ ಮಾಡಿದೆ. October 9, 2021 ಶನಿವಾರದಂದು ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಹೆಟರೋಫಾರ್ಮಾ ಗ್ರೂಪ್ಸ್ ಮೇಲೆ ದಾಳಿಯನ್ನು ನಡೆಸ್ತಾರೆ. ಯಶೋಧ ಹಾಸ್ಪಿಟಲ್ ಮೇಲೆ IT ಅವರು December 22, 2020 ಹೈದರಾಬಾದ್ನಲ್ಲಿ ದಾಳಿ ನಡೆಸ್ತಾರೆ. ಈ ಹೆಟರೋಫಾರ್ಮಾ ಮತ್ತು ಯಶೋಧ ಹಾಸ್ಪಿಟಲ್ ಏನಿದೆ, ಇವು ಎಲೆಕ್ಟೋರಲ್ ಬಾಂಡ್ಗಳ ಮೂಲಕ ದಿಢೀರಂತ BJPಗೆ ದೇಣಿಗೆಯನ್ನು ಕೊಡ್ತವೆ. ಈ ಎರಡು ಕಂಪನಿಗಳನ್ನು ಮೋದಿ ಸರ್ಕಾರ ಹೆದರಿಸಿ ಬೆದರಿಸಿ ಹಪ್ತ ವಸೂಲಿ ಮಾಡಿದೆ. ಈ ಫ್ಯೂಚರ್ ಗೇಮಿಂಗ್ ಅಂಡ್ ಹೋಟೆಲ್ಸ್, ಇದು BJPಗೆ ದಾನವನ್ನು ನೀಡಿದ ಟಾಪ್ ದಾನಿಗಳಲ್ಲಿ ಒಂದು. ಇವರು ಮೋದಿಯವರ ಪಕ್ಷಕ್ಕೆ 1200 crore ಹಪ್ತ ನೀಡಿ ಟಾಪ್ನಲ್ಲಿ ಇದ್ದಾರೆ. ಇವ್ರ ಮೇಲೆ ED ಅಧಿಕಾರಿಗಳು April 2, 2022 ದಾಳಿ ಮಾಡ್ತಾರೆ. ದಾಳಿಯಾಗಿ ಐದು ದಿನಗಳ ನಂತರ ಅಂದರೆ April 7 ಅವರು ಚುನಾವಣಾ ಬಾಂಡ್ಗಳ ಮೂಲಕ 100 crore ಹಪ್ತವನ್ನು ಕೊಡ್ತಾರೆ. 2023 October ಮತ್ತೆ IT ದಾಳಿ ಆಗುತ್ತೆ. ಅದೇ ತಿಂಗಳು ಆ ಕಂಪನಿ 65 crore ಹಪ್ತವನ್ನು ಕೊಡುತ್ತದೆ. ಸುಪ್ರೀಂ ಕೋರ್ಟ್ April 12, 2019 ಎರಡು ಸೆಟ್ ಮಾಹಿತಿಯನ್ನು ಬಹಿರಂಗಪಡಿಸುವ ಹಾಗೆ ಆದೇಶವನ್ನು ಕೊಟ್ಟಿತ್ತು. ಪ್ರತಿ ಎಲೆಕ್ಟೋರಲ್ ಬಾಂಡ್ನ ಖರೀದಿಯ ದಿನಾಂಕ, ಬಾಂಡ್ ಖರೀದಿಸಿದವರ ಹೆಸರು ಮತ್ತು ಅದರ ಮುಖಬೆಲೆ ಸೇರಿದಂತೆ ಖರೀದಿಸಿದ ಚುನಾವಣಾ ಬಾಂಡ್ಗಳ ವಿವರವನ್ನು ಇರುವ ಒಂದು ಸೆಟ್ಟನ್ನು ಕೊಡಿ ಅಂತ ಹೇಳಿತ್ತು, ಮತ್ತು ಅದನ್ನು ಎನ್ಕ್ಯಾಶ್ಮೆಂಟ್ ಮಾಡಿದ ದಿನಾಂಕ ಮತ್ತು ಚುನಾವಣಾ ಬಾಂಡ್ಗಳ ಮುಖಬೆಲೆ ಸೇರಿದಂತೆ ರಾಜಕೀಯ ಪಕ್ಷಗಳು ರಿಡೀಮ್ ಮಾಡಿದ ಬಾಂಡ್ಗಳ ವಿವರಗಳನ್ನು ಕೊಡುವ ಹಾಗೆ ಹೀಗೆ ಎರಡು ಸೆಟ್ಗಳನ್ನು ಸುಪ್ರೀಂ ಕೋರ್ಟ್ ಕೇಳಿತ್ತು. ಈಗ SBI ಕೊಟ್ಟಿರುವ ಮಾಹಿತಿಯಲ್ಲಿ ನೀವು ಗಮನಿಸಬಹುದು, ಎಲೆಕ್ಟೋರಲ್ ಬಾಂಡ್ ಖರೀದಿ ಮಾಡಿದ ಒಟ್ಟು ಮೊತ್ತಕ್ಕಿಂತ ಹೆಚ್ಚು ಹಣ, ಅಂದರೆ ಪಾರ್ಟಿಗಳು ಎನ್ಕ್ಯಾಶ್ ಮಾಡಿದ ಹಣ ಏನಿದೆ ಅದು ಜಾಸ್ತಿ ಇದೆ. ಅಂದರೆ ಖರೀದಿಸಿದ ಬಾಂಡಿಗಿಂತ ಹೆಚ್ಚಿನ ಹಣವನ್ನು ಪಾರ್ಟಿಗಳು ಎನ್ಕ್ಯಾಶ್ ಮಾಡಿವೆ. ಇದು ಈ ಮಾಹಿತಿಯಲ್ಲಿ ಕಾಣುತ್ತದೆ. ಟೋಟಲ್ ಎಲೆಕ್ಟೋರಲ್ ಬಾಂಡ್ ಖರೀದಿ ಮಾಡಿದ್ದು 12,155 crore. ಪಾರ್ಟಿಗಳು ರಿಡೀಮ್ ಮಾಡಿದ್ದು ಅಂದರೆ ಎನ್ಕ್ಯಾಶ್ ಮಾಡಿದ್ದು 12,769 crore, ಜಾಸ್ತಿಯಾಗಿದೆ. ಇದಕ್ಕೆ ಕಾರಣ ಏನು? April 12, 2019 ಡೇಟಾ ರಿಲೀಸ್ ಮಾಡಿದ್ದು. ಅದಕ್ಕೆ ಮೊದಲು ಖರೀದಿ ಮಾಡಿದ ಬಾಂಡಿನ ವ್ಯಾಲಿಡಿಟಿ 15 ದಿನಗಳು ಮಾತ್ರ. ಈ 15 ದಿನಗಳ ನಂತರ ಎನ್ಕ್ಯಾಶ್ ಮಾಡಿದ್ದಕ್ಕೆ ರೆಡೀಮ್ ಮಾಹಿತಿಯಲ್ಲಿ ಅದರ ಹಣ ಕೂಡ ಆಡ್ ಆಗಿದೆ, ಆದರೆ ಸೇಲ್ ಆದ ಬಾಂಡಿನಲ್ಲಿ ಇಲ್ಲ. ಹಾಗಾಗಿ ಯಾರು ಇದನ್ನು ಖರೀದಿ ಮಾಡಿದ್ದಾರೆ ಎನ್ನುವ ಮಾಹಿತಿ ಇಲ್ಲ. ಹಾಗಾಗಿ ಆ ಸಮಯದಲ್ಲಿ ಯಾರು ಹಣ ಕೊಟ್ಟಿದ್ದಾರೆ ಎಂಬ ಮಾಹಿತಿ ಇಲ್ಲ. ಹಾಗಾಗಿ ಯಾರು ಕೊಟ್ಟಿದ್ರು BJPಯ ಪರವಾಗಿ ಕೊಟ್ಟವರ ಹೆಸರು ಇಲ್ಲಿ ಬಹಿರಂಗ ಆಗೋದಿಲ್ಲ. 2019 BJPಗೆ 6,000 crore ಹೋಗಿದೆ. 1,300 ಕಂಪನಿಗಳು ಮತ್ತು ವ್ಯಕ್ತಿಗಳು ಚುನಾವಣಾ ಬಾಂಡ್ಗಳಲ್ಲಿ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಪ್ರಶ್ನೆ ಇರುವುದು, ಈ ದೇಣಿಗೆ ನೀಡಿದವರ ಸಾಲ ಮನ್ನಾ ಆಗಿದೆಯಾ? ಅವರು ಸರ್ಕಾರಿ ಒಪ್ಪಂದಗಳಲ್ಲಿ ಹೆಚ್ಚಿನ ಪಾಲನ್ನು ಪಡೆದಿದ್ದಾರಾ? ಅವರು ದೇಣಿಗೆ ನೀಡಿದ ನಂತರ ಆ ತನಿಖೆ ಸಂಸ್ಥೆಗಳೇನಿದೆ, CBI, IT, ED, ಅವರ ವಿರುದ್ಧ ತನಿಖೆ ನಡೆಸಿದ ಕೇಸ್ಗಳನ್ನು ಕೈಬಿಟ್ಟಿದವ? ಅವರಿಗೆ ಅನುಕೂಲವಾಗುವ ಹಾಗೆ ಯಾವುದಾದ್ರೂ ಕಾನೂನು ನೀತಿಗಳಲ್ಲಿ ಬದಲಾವಣೆಗಳನ್ನು ಮಾಡಲಾಗಿದೆಯಾ? ಈ ಎಲ್ಲ ಪ್ರಶ್ನೆಗಳು ನಮ್ಮ ಮುಂದೆ ಇವೆ. ಈ ಪ್ರಶ್ನೆಗಳನ್ನು ಮುಂದಿಟ್ಟುಕೊಂಡೇ ನಾವು ಇಡೀ ಮಾಹಿತಿಯನ್ನು ನೋಡಬೇಕು. ಇದಲ್ಲದೆ ಶೆಲ್ ಕಂಪನಿಗಳು ಅಥವಾ ಫ್ಲೈ ಬೈ ನೈಟ್ ಆಪರೇಟ್ಗಳನ್ನು ಪತ್ತೆ ಹಚ್ಚುವುದರ ಹೊರತಾಗಿಯೂ ಕೂಡ ದಾನಿ ಕಂಪನಿಗಳ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಗಳನ್ನು ಗಮನಿಸಿದರೆ ನಷ್ಟ ಉಂಟು ಮಾಡಿದ ಕಂಪನಿಗಳು ಚುನಾವಣಾ ಬಾಂಡ್ಗಳ ಮೂಲಕ ದೇಣಿಗೆ ನೀಡಿದ್ದು ಬಹಿರಂಗ ಆಗುತ್ತೆ. ದಾನಿಗಳ ಪಟ್ಟಿಯಲ್ಲಿ ಇರುವ ಟಾಪ್ 2ರಲ್ಲಿರುವ ಕಂಪನಿಯನ್ನೇ ನೋಡಿ, ಮೆಗಾ ಇಂಜಿನಿಯರಿಂಗ್. ಪಾರ್ಲಿಮೆಂಟ್ನಲ್ಲಿ ಮಾತನಾಡ್ತಾ ಗಡ್ಕರಿ ಅವರು ಈ ಮೆಗಾ ಇಂಜಿನಿಯರಿಂಗ್ ಅನ್ನ ಹಾಡಿ ಹೊಗಳುತ್ತಾರೆ. BJPಗೆ 821 crore ಬಾಂಡ್ಗಳ ಮೂಲಕ ದೇಣಿಗೆಯನ್ನು ಕೊಡ್ತದೆ ಆ ಕಂಪನಿ. ಕೆಲವೇ ತಿಂಗಳಲ್ಲಿ ಈ ಕಂಪನಿಗೆ ಮೋದಿ ಸರ್ಕಾರ 14,400 crore ವೆಚ್ಚದ ಥಾನೆ ಬೊರಾವಲಿ ಅವಳಿ ಸುರಂಗ ಯೋಜನೆಯನ್ನು ಕೊಡುತ್ತೆ. ಇದು ಉದ್ಯಮ ಒಂದು ನೀಡಿದ ಲಂಚ. ಇದು ಜಿಂದಲ್ ಸ್ಟೀಲ್ ಅಂಡ್ ಪವರ್ ಕಂಪನಿ October 7, 2022 ಬಾಂಡ್ ಮೂಲಕ 25 crore ದೇಣಿಗೆಯನ್ನು ಕೊಡುತ್ತದೆ. ಕೇವಲ 3 ದಿನಗಳ ನಂತರ ಅಂದ್ರೆ October 10, 2022 ಅಂದ್ರೆ 7ಕ್ಕೆ ಬಾಂಡ್ ಮೂಲಕ ದೇಣಿಗೆಯನ್ನು ಕೊಡುತ್ತದೆ, 10ಕ್ಕೆ ಗರೆ ಪಾಲ್ಕ ಕಲ್ಲಿದ್ದಲು ಗಣಿಯನ್ನ ಅವರು ಪಡ್ಕೊಳ್ತಾರೆ. ಇನ್ನೊಂದು ಕಂಪನಿ ನವಯುಗ ಎಂಜಿನಿಯರಿಂಗ್ ಕಂಪನಿ, ಇದು BJPಗೆ ಕೊಟ್ಟಿರುವ ಲಂಚಕ್ಕೆ ಪ್ರತಿಯಾಗಿ BJP ಕೊಟ್ಟದ್ದು ಉತ್ತರಕಾಶಿಯ ಟನೆಲ್ ನಿರ್ಮಾಣದ ಪ್ರಾಜೆಕ್ಟ್. ಈ ಸುರಂಗದಲ್ಲಿಯೇ 41 ಕಾರ್ಮಿಕರು ಸಿಲುಕಿ ಹಾಕಿಕೊಂಡಿದ್ದು. ಈ ಸಂದರ್ಭದಲ್ಲಿ ಈ ಕಂಪನಿ ಜೊತೆಗೆ ನನ್ನ ಸಂಬಂಧ ಏನೂ ಇಲ್ಲ ಅಂತ ಅದಾನಿಯವರು ಘೋಷಣೆ ಮಾಡಿದರು. ಆದರೆ
2020 May 15 ಈ ಎರಡು ಕಂಪನಿ, ಅದಾನಿಯ ಕಂಪನಿ ಮತ್ತೆ ನವಯುಗ್ ಕಂಪನಿಗಳು 24:26 ಶೇರ್ನಲ್ಲಿ ವಿಜಯವಾಡ ಬೈಪಾಸ್ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ VBPPL ಎಂಬ ಕಂಪನಿಯನ್ನು ಶುರು ಮಾಡಿದ್ದು. ಇನ್ನೊಂದು ವಿಚಾರ, ಅದರ್ ಪೂನಾವಾಲಾ ಎಂಬ ಉದ್ಯಮಿ August 18 BJPಗೆ 50 crore ಲಂಚವನ್ನು ಕೊಡ್ತಾನೆ. 5 ದಿನ ಬಿಟ್ಟು ಮೋದಿ ಜೊತೆ ಒಂದು ಫೋಟೋ ಹಾಕಿಸ್ಕೊಳ್ತಾನೆ, ಮೋದಿಯವರ ಆತ್ಮಬರ್ಬರ ಭಾರತವನ್ನು ಹಾಡಿ ಹೊಗಳ್ತಾನೆ. ಕೋವಿಡ್ ಸಮಯದಲ್ಲಿ ಈತನ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾಗೆ ಮೋದಿ ಸರ್ಕಾರ ಮಾಡಿದ ಸೇವೆಯನ್ನು ನಾವು ಯಾವತ್ತೂ ಮರಿಬಾರದು. ಆ ಸೇವೆಗೆ ಪ್ರತಿಯಾಗಿ ಆತ 50 crore ರೂಪಾಯಿಯನ್ನು ಬಿಜೆಪಿಗೆ ಕೊಟ್ಟಿದ್ದಾನೆ. ವೇದಾಂತ್ ಎಂಬ ಕಂಪನಿಯ ಕೋಲ್ ಸ್ಕ್ಯಾಮ್ ಬಗ್ಗೆ ನೀವೆಲ್ಲ ಓದಿರ್ತೀರೋ ಗೊತ್ತಿಲ್ಲ. March 3, 2021 ಈ ಕಂಪನಿಗೆ ರಾಧಿಕಾಪುರ್ ವೆಸ್ಟ್ ಖಾಸಗಿ ಕಲ್ಲಿದ್ದಲು ಗಣಿ ಸಿಗ್ತದೆ. ಇದಕ್ಕೆ ಪ್ರತಿಯಾಗಿ April 2021 ಎಲೆಕ್ಟೋರಲ್ ಬಾಂಡ್ಗಳ ಮೂಲಕ 25 crore ರೂಪಾಯಿ ಲಂಚವನ್ನ ಬಿಜೆಪಿಗೆ ಅದು ಕೊಡುತ್ತದೆ. ಇನ್ನು ಮೆಗಾ ಇಂಜಿನಿಯರ್ಸ್ ಕಂಪನಿಗೆ December 2022 BKC ಬುಲೆಟ್ ರೈಲ್ ನಿರ್ಮಾಣದ ಗುತ್ತಿಗೆ ಸಿಗ್ತದೆ. ಇದಕ್ಕೆ ಲಂಚವಾಗಿ ಅದೇ ತಿಂಗಳು 56 crore ರೂಪಾಯಿಗಳ ಚುನಾವಣಾ ಬಾಂಡ್ಗಳನ್ನು ಮೋದಿ ಸರ್ಕಾರಕ್ಕೆ ಅದು ಕೊಡುತ್ತದೆ. ಎಲೆಕ್ಟೋರಲ್ ಬಾಂಡಿನ ಅತ್ಯಂತ ದೊಡ್ಡ ಸಮಸ್ಯೆ ಅಂದ್ರೆ ಉದ್ಯಮದ ಲಾಭದ ಸಣ್ಣ ಭಾಗವನ್ನು ದೇಣಿಗೆ ಕೊಡುವುದನ್ನು ತೆಗೆದುಹಾಕಿತ್ತು. ಹಾಗಾಗಿ ಎಷ್ಟು ಬೇಕಾದರೂ ಹಣವನ್ನು ದೇಣಿಗೆ ಕೊಡಬಹುದು. ಇದರಿಂದ ಶೆಲ್ ಕಂಪನಿಗಳು ಬ್ಲ್ಯಾಕ್ ಮನಿಯನ್ನು ದಾನ ಮಾಡಿದ್ದು. ಉದಾಹರಣೆಗೆ ಕ್ವಿಕ್ ಸಪ್ಲೈ ಚೈನ್ ಲಿಮಿಟೆಡ್ ಎಂಬ ಶೆಲ್ ಕಂಪನಿ 410 crore ರೂಪಾಯಿಗಳನ್ನು ದೇಣಿಗೆ ನೀಡಿದೆ. MOCA ಫೈಲಿಂಗ್ಸ್ನ ಪ್ರಕಾರ ಇದರ ಸಂಪೂರ್ಣ ಷೇರು ಬಂಡವಾಳ ಕೇವಲ 130 crore ರೂಪಾಯಿ ಮಾತ್ರ. ಅಂದರೆ ಬ್ಲ್ಯಾಕ್ ಮನಿ ಬಿಜೆಪಿಯ ಪಾಲಾಗಿದೆ. ಮೋದಿಜಿ ನಾನು ಬ್ಲ್ಯಾಕ್ ಮನಿ ತರ್ತೇನೆ, ಅದು ಮಾಡ್ತೇನೆ, ಗೆನಸು ಕೀಳ್ತೇನೆ ಎಂದೆಲ್ಲ ಬಂಬಡ ಬಜಾಯಿಸಿ ಕೊನೆಗೆ ಅದೇ ಬ್ಲ್ಯಾಕ್ ಮನಿಯನ್ನು ತಮ್ಮ ಪಕ್ಷಕ್ಕೆ ಬರುವಂತೆ ಮಾಡಿದರು. ಇದಕ್ಕೆ ಅವರು ಬಳಸಿಕೊಂಡದ್ದು ಎಲೆಕ್ಟೋರಲ್ ಬಾಂಡ್. SBI ಒದಗಿಸಿದ ಡೇಟಾ April 2019 ಮಾತ್ರ ಆರಂಭ ಆಗತ್ತೆ. ಅಂದ್ರೆ SBI March 2018 ಅದಕ್ಕಿಂತ ಮೊದಲು ಬಾಂಡ್ಗಳನ್ನು ಮಾರಾಟ ಮಾಡಿದೆ. ಈ ಡೇಟಾದಿಂದ ಒಟ್ಟು 2500 crore ಬಾಂಡ್ಗಳು ಕಾಣೆಯಾಗಿವೆ. March 2018 April 2019 ಈ ಕಾಣೆಯಾದ ಬಾಂಡ್ಗಳ ಡೇಟಾ ಎಲ್ಲಿದೆ? ಉದಾಹರಣೆಗೆ ಈ ಬಾಂಡ್ಗಳ ಮೊದಲ ಕಂತಿನಲ್ಲಿ BJP 95% ಹಣವನ್ನು ಪಡ್ಕೊಂಡಿದೆ. ಈ ಹಣ ಕೊಟ್ಟವರು ಯಾರು ಗೊತ್ತಿಲ್ಲ. BJP ಯಾರನ್ನ ರಕ್ಷಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಯಾರಿಗೂ ಗೊತ್ತಿಲ್ಲ. ಸದ್ಯ ನಮ್ಮ ಕೈಗೆ ಸಿಕ್ಕಿದ ಮಾಹಿತಿಗಳಿಂದ BJPಯ ಘನಘೋರ ಭ್ರಷ್ಟಾಚಾರ ಒಂದು ಬಟಬಯಲಾಗಿದೆ. ಇದನ್ನ ಇನ್ನೂ ಬಗೆಯುತ್ತಾ ಹೋದ್ರೆ BJPಯ ಕರಾಳ ಚರಿತ್ರೆ ಜಗಜ್ಜಾಹಿರಾಗುತ್ತೆ. ಮೋದಿಜಿ ದೇವರ ಹೆಸರಿನಲ್ಲಿ ಸನ್ಯಾಸಿಗಳಂತೆ ವೇಷ ಹಾಕ್ತಾ ನಮ್ಮ ಕಣ್ಣಿಗೆ ಮಂಕುಬೂದಿಯ ರಚಿಸ್ತಾ ಇದ್ದಾರೆ. ಸೂಕ್ಷ್ಮವಾಗಿ ನೀವು ಗಮನಿಸಿ, ಚುನಾವಣಾ ಬಾಂಡ್ ಪ್ರಕರಣ ಒಂದನೇ ಇಟ್ಟುಕೊಂಡು ನೋಡಿ, ಅವರ ಪಕ್ಷ ಕೋಟಿ ಹಣಗಳ ಭ್ರಷ್ಟಾಚಾರ ಎಸಗಿದೆ. ಮೋದಿ ಬಂದರೆ ಎಲ್ಲ ಒಳ್ಳೆಯದಾಗತ್ತೆ ಹೀಗಂತ ನಮ್ಮನ್ನು ಮಂಗ ಮಾಡಿದ್ದಾರೆ. ನಮ್ಮ ಮುಂದೆ ಕಾಣುವ ಮೋದಿ ಮತ್ತು BJP ಅವರ PR ತಂಡ ಡಿಸೈನ್ ಮಾಡಿದ ಮೋದಿ ಮತ್ತು BJP. ಅಸಲಿ BJP ಬೇರೆಯೇ ಇದೆ. ಇಷ್ಟು ಪ್ರಾಮಾಣಿಕರಂತೆ ಫೋಸ್ ಕೊಡುವ ಇವರು ತನ್ನ ಅಟಾರ್ನಿ ಜನರಲ್ ಮೂಲಕ ಎಲೆಕ್ಟೋರಲ್ ಬಾಂಡಿನ ಮಾಹಿತಿಯನ್ನು ತೆಗೆದುಕೊಳ್ಳುವ ಹಕ್ಕು ನಮ್ಮ ನಿಮ್ಮಂಥ ಸಾಮಾನ್ಯನಿಗೆ ಇಲ್ಲ ಅಂತ ಹೇಳಿದ್ದು ಯಾಕೆ? ಸುಪ್ರೀಂ ಕೋರ್ಟ್ SBIಗೆ ಮಾಹಿತಿ ಬಹಿರಂಗಪಡಿಸಲು ಹೇಳಿದಾಗ ಕುಂಟು ನೆಪ ಹೇಳುತ್ತಾ ಲೇಟ್ ಮಾಡಿದ್ದು ಯಾಕೆ? ಯಾಕಂದ್ರೆ ಇವರು ತುಂಬಾ ದೊಡ್ಡ ದಂಧೆಯನ್ನ ಮಾಡಿದ್ದಾರೆ, ತುಂಬಾ ದೊಡ್ಡ ಭ್ರಷ್ಟಾಚಾರ ಎಸಗಿದ್ದಾರೆ. ಇದನ್ನ ಅಡಗಿಸಲು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ನಿಮಗೆ ಅನ್ನಿಸ್ತಾ ಇಲ್ವಾ? ಯೋಚನೆ.